ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರು ಬಿ ಜೆ ಪಿಯ ಮಾಜಿ ರಾಜ್ಯಾಧ್ಯಕ್ಷರು ಅವರ ನೇತೃತ್ವದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅರವತ್ತಾರು ಸ್ಥಾನ ಕುಸಿತಿತ್ತು ಸತತವಾಗಿ ಮೂರು ಬಾರಿ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರು ಅಂದರೆ ದಕ್ಷಿಣ ಕನ್ನಡ ಅನ್ನುವಂಥ ಲೋಕಸಭಾ ಕ್ಷೇತ್ರ ಆದ ಮೇಲೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಮೂರು ಬಾರಿ ಕೂಡ ಸತತವಾಗಿ ಗೆತ್ಕೊ ಬಂದರು ಎರಡು ಸಾವಿರದ ಒಂಬತ್ತರಲ್ಲಿ ಜನಾರ್ದನ ಪೂಜಾರಿ ಅವರ ವಿರುದ್ಧ ಎರಡ್ ಸಾವಿರದ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ನಿಮ್ಮ ಮಕ್ಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು ಮತ್ತೆ ಜನಾರ್ದನ್ ಪೂಜಾರಿ ಅವರ ವಿರುದ್ಧ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಿಥುನ್ ರೈ ಅವರ ವಿರುದ್ಧ ಗೆಲುವನ್ನು ದಾಖಲಿಸಿದ್ರು ನಳಿನ್ ಕುಮಾರ್ ಕಟೀಲ್ ಯಾಕೆಂದ್ರೆ ಅದು ಬಿಜೆಪಿಯ ಭದ್ರಕೋಟೆ ಹಿಂದುತ್ವದ ಅಜೆಂಡಾ ಆದ್ರೆ ಈ ಬಾರಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೆ ಎಷ್ಟು ಸಲ ಕೊಡ್ತೀರ್ರಿ ಬೇರೆಯವ್ರಿಗೆ ಅವಕಾಶ ಸಿಗದೆ ಬೇಡವಾ ಒಬ್ಬರನ್ನ ದುಡ್ದಿರೋದು ಅಂತ ಒಂದಷ್ಟು ಜನ ರೊಚಕೆ ಇದ್ದವ್ರು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನುವಂತಹ ಗೊಂದಲ ಜಿಜ್ಞಾಸೆ ಹೈಕಮಾಂಡ್ಗೆ ಶುರುವಾಗಿದೆ ನಳಿನ್ ಕುಮಾರ್ ಕಟೀಲ್ಗೆ ಕೊಟ್ಟಂತ ಅವಕಾಶವನ್ನ ಬೇರೆ ಯಾರಾದರೂ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟಿದ್ರೆ ನಿಜಕ್ಕೂ ರಾಷ್ಟ್ರ ಮಟ್ಟದ ನಾಯಕರಾಗಿ ಬೆಳೀತಾ ಇದ್ರು ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗೂ ಬೆಳೀಲಿಲ್ಲ ಸಂಸದರಾಗೂ ಸುದ್ದಿ ಮಾಡಲಿಲ್ಲ ಸದ್ನು ಮಾಡಲಿಲ್ಲ ಆದರೆ ಇದೀಗ ಚುನಾವಣೆಯ ಹೊಸ್ತಿಲಲ್ಲಿ ನಳಿನ್ ಕುಮಾರ್ ಕಟೀಲ್ ಫುಲ್ ಆಕ್ಟಿವ್ ಆಗವ್ರೆ ಹಾಗಾದರೆ ಕಳೆದ ಐದು ವರ್ಷಗಳಿಂದ ಅಥವಾ ಕಳೆದ ಹದಿನೈದು ವರ್ಷಗಳಿಂದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದುಡಿದವರು ಏನು ಮಾಡಬೇಕು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸೆಡ್ಡು ಹೊಡೆದು ಪುತ್ತೂರಿನಲ್ಲಿ ಸ್ಪರ್ಧಿಸಿ ಬಿಜೆಪಿಯ ಸೋಲಿಗೆ ಪ್ರಮುಖ ಕಾರಣವಾಗಿತ್ತವರು ಪುತ್ತಿಲ ಪರಿವಾರದ ಅರುಣ್ ಕುಮಾರ್ ಪುತ್ತಿಲ ಅರುಣ್ ಕುಮಾರ್ ಪುತ್ತಿಲ ಅವರನ್ನು ಬಿ ಜೆ ಪಿಗೆ ಸೇರಿಸ್ಕೊಳ್ಳೋ ಕೆಲಸವನ್ನು ಸಾಕಷ್ಟು ಮಾಡಿದ್ರು ಪುತ್ತಿಲಾ ಕೂಡ ದೊಡ್ಡ ದೊಡ್ಡ ಕಂಡೀಷನ್ ಇರಲಿಲ್ಲ ಸಣ್ಣ ಸಣ್ಣ ಕಂಡೀಷನ್ ಇಟ್ಟರು ಬಿಜೆಪಿಯ ಯಾರೂ ಕೂಡ ಸರಿಯಾಗಿ ಸ್ಪಂದಿಸಿಲ್ಲ ಹೀಗಾಗಿ ಪುತ್ತಿಲ ಪರಿವಾರದವರು ಕನ್ಫರ್ಮ್ ಮಾಡ್ತಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ ಈ ಬಾರಿ ಮತ್ತೆ ಆ ಕಾಡದಲ್ಲಿರ್ತಾರೆ ಪುತ್ತೂರಿನಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಅವಕಾಶ ಕೊಟ್ಟಿದರೆ ಬಿ ಜೆ ಪಿಯ ಸಂಖ್ಯೆ ಮತ್ತೊಂದು ಹೆಚ್ಚಾಗ್ತಾ ಇತ್ತು ಖಂಡಿತವಾಗಲೂ ಕೂಡ ಬಿ ಜೆ ಪಿ ಮತ್ತು ಪುತ್ತಿಲಾ ನಡುವಿನ ಗೊಂದಲದಿಂದಾಗಿ ರೈ ರಿಸಲ್ಟ್ ಮಾಡ್ಕೊಂಡ್ರು ಹೀಗಾಗಿ ಈ ಬಾರಿ ಏನು ಮಾಡಬೇಕು ಅನ್ನೋ ಲೆಕ್ಕಾಚಾರದ ನಡುವೆ ಪುತ್ತಿಲ ಅಖಾಡದಲ್ಲಿ ಇರ್ತೀನಿ ಲೋಕಸಭಾ ಅಖಾಡದಲ್ಲಿ ಅಂತ ಹೇಳೋರೆ ಮತ್ತೊಂದು ಕಡೆ ಅತಿ ಪ್ರಮುಖವಾಗಿ ಕೇಳಿ ಬರ್ತಿರುವಂತಹ ಹೆಸರು ಸತ್ಯಜಿತ್ ಸೂರತ್ಕಲ್ ಎಕ್ಸ್ಪೋ ಸಿಗಲಿಲ್ಲ ಜೆ ಬಿಜೆಪಿಯ ಕಟ್ಟಾಳು ಹಿಂದುತ್ವದ ಕಟ್ಟಾಳು ಸತ್ಯಜಿತ್ ಸೂರತ್ಕಲ್ ಅವರಿಗೆ ಸರಿಯಾದ ಅವಕಾಶ ಸಿಗಲಿಲ್ಲ ಸಂಘ ಪರಿವಾರದ ಸಂಘಟನೆ ಗುರುತಿಸ್ಕೊಂಡಿದ್ದ ಸತ್ಯಜಿತ್ ಸೂರತ್ಕಲ್ ಬಿ ಜೆ ಪಿ ಸಂಘಟನೆಗಾಗಿ ಸಾಕಷ್ಟು ದುಡಿದ್ರು ಅವರ ಅವರ ಡೆಡಿಕೇಶನ್ ಮುಂದೆ ನಳಿನ್ ಕುಮಾರ್ ಕಟೀಲ್ ಖಂಡಿತವಾಗ್ಲೂ ಏನೂ ಅಲ್ಲ ಅಂತ ಅಲ್ಲೇ ಸ್ಥಳೀಯವಾಗಿ ಜನ ಹೇಳ್ತಾರೆ ಸಂಘ ಪರಿವಾರದಲ್ಲೂ ಹೇಳ್ತಾರೆ ಬಿ ಜೆ ಪಿಯಲ್ಲಿ ಹೇಳ್ತಾರೆ ಆದರೆ ಸತ್ಯಜಿತ್ ಸೂರತ್ಕಲ್ಗೆ ಅವಕಾಶ ಸಿಗಲಿಲ್ಲ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅವರು ಆಕಾಂಕ್ಷಿ ಆಗಿದ್ರು ಟಿಕೆಟ್ ಕೊಡಲಿಲ್ಲ ಆದ್ರೂ ಸೈಲೆಂಟ್ ಆಗಿ ಬಿಜೆಪಿಗಾಗಿ ಕೆಲಸ ಮಾಡಿದ್ರು ನಾನು ಬಿಜೆಪಿ ಕಾರ್ಯಕರ್ತ ಅಂತ ಈ ಸಲ ಒಂದು ವೇಳೆ ಅವಕಾಶ ಮಾಡಿ ಕೊಡದೇ ಇದ್ದರೆ ಸತ್ಯಜಿತ್ ಸೂರತ್ ಕಲ್ ಕೂಡ ಬಂಡಾಯದ ಬಿಸಿಯನ್ನು ಸಾರುವ ಎಲ್ಲ ಲಕ್ಷಣಗಳು ಘೋಷರವಾಗ್ತಿದೆ ಆಲ್ರೆಡಿ ಕೆಲವು ಕಡೆ ಹೇಳ್ಕೊಂಡು ಬರತ್ತೆ ನಾನು ಈ ಸಲ ಆಖದಲ್ಲಿ ಇರ್ತೀನಿ ಅಂತ ಒಂದು ಕಡೆ ಬಿ ಜೆ ಪಿಯಿಂದ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೊಟ್ಟು ಈ ಕಡೆ ಸತ್ಯಜಿತ್ ಸೂರತ್ ಮತ್ತು ಅರುಣ್ ಕುಮಾರ್ ಪುತ್ತಿಲ ಅಖಾಡದಲ್ಲಿದ್ದರೆ ಬಿ ಜೆ ಪಿಯ ವೋಟ್ ಆಬ್ವಿಯಸ್ಲಿ ಡಿವೈಡ್ ನಳಿನ್ ಕುಮಾರ್ ಕಟೀಲ್ ಅವ್ರನ್ನೇ ಗೆಲ್ಲಿಸ್ಬಾರ್ದು ಅಂತ ಒಂದಷ್ಟು ಜನ ಲೆಕ್ಕಾಚಾರ ಮಾಡ್ಕೊಂಡು ಅವರಂತೆ ಹೀಗಾದರೆ ಇದರ ಅಡ್ವಾಂಟೇಜ್ ಕಾಂಗ್ರೆಸ್ಗೆ ಆಗೋದ್ರಲ್ಲಿ ಈ ಸರ್ ದಕ್ಷಿಣ ಕನ್ನಡದಲ್ಲಿ ಅಚ್ಚರಿ ಪಡಬೇಕಾಗಿಲ್ಲ ಹೀಗಾಗಿ ಹೈಕಮಾಂಡ್ ಕೂಡ ತಮ್ಮದೇ ಕೈಯಲ್ಲಿರುವಂಥ ಕ್ಷೇತ್ರವನ್ನು ಬಿಟ್ಕೊಡೋ ಲೆಕ್ಕಾಚಾರದಲ್ಲಿಲ್ಲ ಪುತ್ತಿಲಾಗೋ ಸೂರತ್ಕಲ್ಗೋ ಟಿಕೆಟ್ ಆದರೆ ಅವ್ರ ಮಧ್ಯೆ ಗೊಂದಲ ಬರಲ್ಲ ಆದರೆ ಕಟೀಲಿಗೆ ಟಿಕೆಟ್ ಆದರೆ ಇವರಿಬ್ಬರು ರೊಚ್ಚಿ ಕೇಳ್ತಾರೆ ಅನ್ನೋ ಚರ್ಚೆಗಳು ವೀಕ್ಷಕರೇ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರು ಯಾರು ಆಗಬೇಕು ಟಿಕೆಟ್ ಯಾರಿಗಾರು ಕೊಟ್ಕೊಳ್ಳಿ ಹಾಗೆಯೇ ಕಾಮೆಂಟ್ ಮೂಲಕ ತಿಳಿಸಿ ಯಾರು ಸಂಸದರಾಗಬೇಕಂತ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿನ ಮಲ್ಲಿಕಾರ್ಜುನ್ ಖರ್ಗೆನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು